ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಂದ್ಯ ಭಾರತ ಹಾಗೂ ಶ್ರೀಲಂಕಾ ಮೂರನೇ ಟಿ ಟ್ವೆಂಟಿ ಪಂದ್ಯ. ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯವನ್ನು ಗೆದ್ದಿದೆ. ಎಂಥ ದಾಖಲೆಗಳು! ಬ್ಯಾಟಿಂಗ್ದ ಸೂರ್ಯಕುಮಾರ್ ಯಾದವ್ ಅವರು ಸೆಂಚುರಿನ ಬರೆಸಿದರೆ, ಬೌಲಿಂಗಲ್ಲಿ ಹಾರ್ದಿಕ್ ಪಾಂಡ್ಯ, ಯೂಸಿ ಚಹಲ್, ಉಮ್ರಾನ್ ಮಲ್ಲಿಕ್ ಅವರು ಸಖತ್ತಾಗೆ ಬೌಲಿಂಗ್ ಮಾಡಿದರು ಅಂತ ಹೇಳ್ಬೋದು. ಅಕ್ಷರ್ ಪಟೇಲ್ ಕೂಡ ಸೂಪರ್ ಆಗಿ ಬೌಲಿಂಗ್ ಮಾಡಿದರು. ಮೊದಲನೇದಾಗಿ ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗ್ನ ಮಾಡ್ತಾರೆ, 228 ರನ್ಸ್ನ ಬಾರಿಸ್ತಾರೆ ಸೂರ್ಯಕುಮಾರ್ ಯಾದವ್. ಏನು ಗುರು ಬ್ಯಾಟಿಂಗು! ಸೂರ್ಯಕುಮಾರ್ ಯಾದವ್ ಒಬ್ಬರೇ ಚೆನ್ನಾಗಿ ಆಡಿಲ್ಲ, ಅವ್ರ ಜೊತೆ ಗಿಲ್ ಮತ್ತು ತ್ರಿಪಾಠಿ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು. ಕೊನೆಯಲ್ಲಿ ಬಂದಂಥ ಅಕ್ಷರ್ ಪಟೇಲ್ ಕೂಡ ಚೆನ್ನಾಗಿ ಆಡ್ತಾರೆ. 228 ನಮ್ಮ ಟೀಮ್ ಇಂಡಿಯಾ ಟಾರ್ಗೆಟ್ನ ಹೊಡೆದಿದ್ದು ಅಂತ ಹೇಳ್ಬೋದು. 228 ರನ್ಸ್ನ ಕೊಟ್ಟರು ಟಾರ್ಗೆಟು ಶ್ರೀಲಂಕಾ ತಂಡಕ್ಕೆ. ಶ್ರೀಲಂಕಾ ತಂಡ ಪರ್ಫಾರ್ಮೆನ್ಸ್ ಕೊಡ್ತಾ ಅಂತ ಕೇಳಿದ್ರೆ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಗುರು. ಕಳಪೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು. ಹೇಳ್ಕೊಳ್ಳೋ ರೀತಿ ಪ್ರದರ್ಶನ ಕೂಡ ಕೊಟ್ಟಿಲ್ಲ. ಫೈಟ್ ಅಂತೂ ಇದ್ದೇ ಇರಲಿಲ್ಲ. ನಮ್ಮೆಲ್ಲರಿಗೂ ಕೂಡ ಗೊತ್ತಿತ್ತು ಟೀಮ್ ಇಂಡಿಯಾ ಇವತ್ತು ಗೆದ್ದೇ ಗೆಲ್ಲುತ್ತೆ ಅಂತ. ಆದರೆ ಈ ಥರ ದೊಡ್ಡ ಗೆಲುವು ನಮ್ಮ ಟೀಮ್ ಇಂಡಿಯಾಗೆ ಇವತ್ತು ಬರಬೇಕಾಗಿತ್ತು. ಫೈನಲಿ ಬಂದಿದೆ. ಅಕ್ಷದೀಪ್ ಸಿಂಗ್ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಸಖತ್ತಾದಂಥ ಬೌಲಿಂಗು. ಲಾಸ್ಟ್ ಮ್ಯಾಚ್ ಅವರು 5 ನೋಬಾಲ್ಗಳನ್ನು ಹಾಕ್ತಾರೆ, ಈ ಮ್ಯಾಚ್ ಅವರು ನೋಬಾಲ್ಗಳನ್ನು ಹಾಕೋದಿಲ್ಲ. ಆದರೆ ಉಮ್ರಾನ್ ಮಲ್ಲಿಕ್ಕು ನೋಬಾಲ್ನ ಹಾಕ್ತಾರೆ. ಉಮ್ರಾನ್ ಮಲ್ಲಿಕ್ಕು ವಿಕೆಟು ತೊಗೊಂಡ್ರು, ಅದಾದ ನಂತರ ರನ್ಸು ಕೂಡ ಓಡಿಸ್ಕೊಂಡ್ರು. ಟೀಮ್ ಇಂಡಿಯಾ ಈ ಒಂದು ಪಂದ್ಯವನ್ನು ಗೆದ್ದು ವಿಶ್ವ ದಾಖಲೆ ಬರೆದಿದೆ. 200 ರನ್ ಪ್ಲಸ್ ಕ್ರಾಸ್ ಮಾಡ್ತಾರೆ, ಅದೊಂದು ದಾಖಲೆ ಇದ್ದರೆ ಸೂರ್ಯಕುಮಾರ್ ಯಾದವ್ ಶತಕದ ದಾಖಲೆ ಇರ್ತದೆ. ಜೊತೆಗೆ ಈ ಒಂದು ಪಂದ್ಯವನ್ನು ನಾವು ರನ್ಸ್ಗಳಿಂದ ಗೆಲ್ಲಿದ್ದೀರಿ, ಅದು ಕೂಡ ಒಂದು ದಾಖಲೆ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವು ಈ ಕೂಡಲೇ ಫಾಲೋ ಮಾಡಿ. ಫಸ್ಟ್